ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ. ಸಿದ್ಧಯೋಗಿ ಸಿದ್ಧರಮಯ್ಯ ನಮ್ಮೆಲ್ಲರ ಕಾಲು ಸೈನಿಕನಯ್ಯ, ಸಿದ್ಧಯೋಗಿ ಸಿದ್ಧರಮಯ್ಯ ನಮ್ಮೆಲ್ಲರ ಕಾಲು ನಾಯಕನಯ್ಯ. ಸತ್ಯಕ್ಕೆ ಯಾವಾಗಲೂ ಗೆಲುವು ಸಹ, ಸತ್ಯನೇ ಗೆಲ್ಲದು, ಸುಳ್ಳು ಸೋಲುತ್ತೆ ಸತ್ಯ ಗೆಲ್ಲುತ್ತೆ. ಕನ್ನಡಿಗರು ಎಂದರೆ ಕರುಣೆ ಎಂದು ಕನ್ನಡಕ್ಕೆ ಇತ್ತು ರಕ್ಷಣೆ, ಜನನಾಯಕನಾಗಿ ಮನ್ನಣೆ, ವಿಪಕ್ಷ ನಾಯಕನಾಗಿ ಗರ್ಜನೆ. ಅವರಿಬ್ಬರ ಬಗ್ಗೆ ಒಂದು ಹೊಂದಾಣಿಕೆ ಚೆನ್ನಾಗಿ ಬಂದ್ರೆ ಆಡಳಿತ ಚೆನ್ನಾಗಿ ಕೊಡಬಹುದು. ಬರಿಗದ ನಾಯಕ ರಕ್ಷಣೆಯೇ ಗಾಯಕ, ಬರಿಗದ ನಾಯಕ ರಕ್ಷಣೆಯೇ ಗಾಯಕ, ಕನಕಪುರದ ಬಣ್ಣ ಕರ್ನಾಟಕಕ್ಕೆ ಭದ್ರವಾಗಿರೋ ದಂಡ. ಸೊ ಅವರಿಬ್ಬರ ಬಗ್ಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಖಂಡಿತ ಇದು 5 ವರ್ಷ ನಡೆಯುತ್ತೆ. ಯಾಕೆಂದ್ರೆ ಇದರಲ್ಲಿ ಸಮ್ಮಿಶ್ರ ಸರ್ಕಾರ ಅನ್ನೋದಿಲ್ಲ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಇವಾಗ ರಸ್ತೆಗಳು ಸರಿ ಇಲ್ಲ, ಬಸ್ ಸರಿ ಇಲ್ಲ, ಟ್ರೈನ್ ಸರಿ ಇಲ್ಲ, ಹಳ್ಳಿಗಳಿದೆ, ಮಳೆ ಬಂದಾಗ ಡ್ರೈನೇಜ್ ಎಲ್ಲ ಇದಾಗ್ಬಿಡುತ್ತೆ. ಆ ಮೆಟ್ರೋನ ನೀವು ಮಾಡಿಬಿಟ್ರೆ ರೋಡ್ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದು. ಇವಾಗ ಕಾಂಗ್ರೆಸ್ ಹವಾ ಆಗಿದೆ, ಇವತ್ತು ಫುಲ್ಲು ಎಲ್ಲ ಕಡೆ ರೋಡ್ ಶೋ ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ ಒಂಥರ ಹತ್ಕೊಂಡು ಖುಷಿಯಾಗಿ ಉರಿತಾ ಇದೆ. ಸೊ ಏನು ಅನಿಸ್ತಾ ಇದೆ, ನೀವು ಯಾವ್ದಕ್ಕೆ ಹಾಕ್ರಿ ಓಟ್? ಹಾಂ, ನಾವು ಗೆದ್ದಿದ್ದ ಪಾರ್ಟಿಗೆ ಹಾಕಿರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆನೆ. ಈ ಹಿಂದೆ ಇದುವರೆಗೂ ಏನೇನು ನಡ್ಕೊಂಬಂದಿದೆಯೋ ಕಾರ್ಯಕ್ರಮಗಳು, ಅದು ಜನತೆಗೆ ಎಲ್ಲರಿಗೂ ಸೇರುವಂಗಾಗಬೇಕು. ಈ ದ್ವೇಷ ಅನ್ನೋದು ಇರಬಾರ್ದು. ಯಾಕೆ ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯಾನಿಟಿ ಅದು ಮತ್ತು ಜಾತಿ ಭೇದ ಭಾವಗಳು ಇರಬಾರ್ದು, ಖಂಡಿತ ಇರಬಾರ್ದು. ಯಾಕೆಂದರೆ ಅದರಿಂದನೇ ತುಂಬ ಜನಗಳಿಗೆ ವೈರಸ್ಯ ಒಂದು ಎನಿಮಿಟಿ ಇಂಥದ್ದೆಲ್ಲ ಬರುತ್ತೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಆಡಳಿತ ಎಷ್ಟು ಉಪಯುಕ್ತವಾಗುತ್ತೆ ಜನಗಳಿಗೆ ನಿಮ್ಮ ಪ್ರಕಾರ? ಅಲ್ಲ, ಅವರಿಬ್ಬರ ಬಗ್ಗೆ ಒಂದು ಹೊಂದಾಣಿಕೆ ಚೆನ್ನಾಗಿ ಬಂದರೆ ಆಡಳಿತ ಚೆನ್ನಾಗಿ ಕೊಡಬಹುದು. ಅವ್ರ ಇಬ್ಬರ ಬಗ್ಗೆ ಸ್ವಲ್ಪ ಸ್ವಲ್ಪ ಇದು ಬಂದ್ರೂ ಮತ್ತೆ ಯಾರು ಪಾಲಾಗುತ್ತೋ ಈ ಪಾರ್ಟಿಗೆ ಹೇಳೋಕ್ಕಾಗಲ್ಲ. ಸೊ ಅವರಿಬ್ಬರ ಬಗ್ಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಖಂಡಿತ ಇದು 5 ವರ್ಷ ನಡೆಯುತ್ತೆ. ಯಾಕೆಂದರೆ ಇದರಲ್ಲಿ ಸಮ್ಮಿಶ್ರ ಸರ್ಕಾರ ಅನ್ನೋದಿಲ್ಲ. ಈಗ ಯೂನಿಟಿನಲ್ಲಿ ಅವ್ರು ಗೆದ್ದಿರೋದ್ರಿಂದ 5 ವರ್ಷ ನಡೆಯೋ ಸಾಧ್ಯತೆಗಳು ಖಂಡಿತ ಇದೆ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಆಲ್ರೆಡಿ ಜೋಡು ಎತ್ತುಗಳು ಅಂತ ಒಂದು ಹೆಸರು ಬಂದಿದೆ. ಹೌದು, ಬಟ್ ಈ ಎತ್ತುಗಳಲ್ಲಿ ತಾನು ಮೇಲೂ ಇನ್ನೊಂದು ಮೇಲೂ ಅನ್ನೋದು ಬರಬಾರ್ದು. ಸೊ ಅವರ ಹೈಕಮಾಂಡ್ ಯಾವ ಥರ ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಯಾಕಂದರೆ ಇವರಿಬ್ಬರ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಖಂಡಿತ ನಡೆಯುತ್ತೆ. ಇನ್ನು ಮುಂದೆ ಅಭಿವೃದ್ಧಿಗಳೆಲ್ಲ ಚೆನ್ನಾಗಿ ನಡೆಯುತ್ತೆ, ಖಂಡಿತ ಆಗಬೇಕು ಅನ್ನೋ ಒಂದು ಭರವಸೆ ಇದೆ. ಆಗಬೇಕು, ಅದು ತುಂಬ ಕಷ್ಟ ಆಗುತ್ತೆ ಹೇಳೋಕ್ಕೆ. ಇವರಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಚೆನ್ನಾಗಿ ಹೋಗುತ್ತೆ, ಖಂಡಿತ ಕಾದು ನೋಡಬೇಕು ಡೆಫಿನೆಟಾಗಿ. ಬಟ್ ಸಾಧ್ಯತೆಗಳು ತುಂಬ ಇದೆ. ಮೇಡಮ್, ನೀವು ಯಾವುದು ಕಟ್ಟಿರಿ? ಹಾಂ, ಗೆದ್ದಿರೋ ಪಾರ್ಟಿಗೆ. ಇಲ್ಲ, ಹೇಳೋಕ್ಕಾಗಲ್ಲ. ಆಯಾ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಯಾರ್ಯಾರು ಒಳ್ಳೇದು ಮಾಡಿರ್ತಾರೋ ಅವರಿಗೆ ಹಾಕಿರ್ತೀವಿ ನಾವು. ಇವಾಗ ಗೆದ್ದವರಿಗೆ ನನ್ನ ವಿನಂತಿ ಏನಂದರೆ, ಸಮಾಜಕ್ಕೆ ಒಳ್ಳೇದು ಮಾಡಲಿ. ಇವಾಗ ರಸ್ತೆಗಳು ಸರಿ ಇಲ್ಲ, ಬಸ್ ಸರಿ ಇಲ್ಲ, ಟ್ರೈನ್ ಸರಿ ಇಲ್ಲ, ಹಳ್ಳಿಗಳಿದೆ, ಮಳೆ ಬಂದಾಗ ಡ್ರೈನೇಜ್ ಎಲ್ಲ ಇದಾಗ್ಬಿಡುತ್ತೆ. ಬೇಸಿಕ್ ನೀಡ್ಸ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಮಾಡಿದರೆ ಮುಂದಿನ ಸತಿನೂ ಇವರೇ ಬರ್ತಾರೆ. ಅದು ಇವರಿಬ್ಬರು ಮಾಡಬೇಕಾಗಿರೋದು ಮಾಡಬೇಕನ್ನೋದು ನನ್ನ ಆಸೆ. ನಮ್ಮ ಕರ್ನಾಟಕಕ್ಕೆ ಉಪಯುಕ್ತವಾದಂತಹ ಒಂದು ಪಕ್ಷ ಬಂದಿದೆ ಅಂತ ಅನ್ಸುತ್ತೆ. ಅದು ಅವರು ಪರ್ಫಾರ್ಮ್ ಮಾಡೋದ್ರ ಮೇಲೆ ಹೋಗುತ್ತೆ. ಈಗ 5 ಇಯರ್ಸ್ ಅವರಿಗೆ ಎಲೆಕ್ಟ್ ಮಾಡಿದ್ವಿ ನಾವು, ಅವ್ರು ಎಷ್ಟು ಮಾಡ್ತಾರೆ ಅನ್ನೋದ್ರ ಮೇಲೆ ಇನ್ನು ಮುಂದೆನೇ ಅವರೇ ಬರ್ತಾರೆ. ಓಕೆ, ನೀವು ಸಾಮಾನ್ಯವಾಗಿ ಜನರ ಆಗಿರೋದ್ರಿಂದ ಮತ ಹಾಕಿದ್ದೀರಾ, ಅದು ನಿಮ್ಮ ಹಕ್ಕು. ಸೊ ನೀವು ಏನು ಬೇಕಾದ್ರೂ ಕೇಳೋ ಒಂದು ಶಕ್ತಿ ಇರುತ್ತೆ. ಸೊ ನಿಮಗೆ ಒಂದು ಆ ಒಂದು ಸ್ಥಾನ ಇರುತ್ತೆ. ನಿಮ್ಮ ಕಡೆ ಏನಾದರೂ ಅಭಿವೃದ್ಧಿ ಆಗಬೇಕು, ಇನ್ನೂ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಏನಾದರೂ? ಫಸ್ಟ್ ಆಫ್ ಆಲ್, ಇವಾಗ ಮೆಟ್ರೋ ಅನ್ನೋದು ತುಂಬ ನಿಂತು ಹೋಗಿದೆ. ಇವಾಗ ನಮ್ಮ ಇಂಡಿಯಾ ದೇಶದಲ್ಲೇ ಹೇಳಬೇಕಂದ್ರೆ ಬೆಂಗಳೂರು ಮೆಟ್ರೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಮೆಟ್ರೋನ ನೀವು ಮಾಡಿಬಿಟ್ರೆ ರೋಡ್ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಲ್ಲರೂ ಉಪಯೋಗ ಮಾಡ್ತಾರೆ, ಪೊಲ್ಯೂಷನ್ ಇರಲ್ಲ ಅಲ್ವಾ? ರೋಡು ರಸ್ತೆಗಳು ಚೆನ್ನಾಗಿದ್ದರೆ ಪ್ರಾಬ್ಲಮ್ಮೇ ಇರೋದಿಲ್ಲ. ಇದೊಂದು ಮಾಡಿಬಿಟ್ರೆ ನಾವು ಎಲ್ಲಿಂದರೂ ಎಲ್ಲಿ ಬೇಕಾದರೂ ಆರಾಮಾಗಿ ಹೋಗ್ಬೋದು, ಟೈಮ್ ಸೇವ್ ಆಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ, ಟೆನ್ಷನ್ ಕಮ್ಮಿ ಆದರೆ ಕೆಲಸ ಚೆನ್ನಾಗಿ ಮಾಡ್ಬೋದು, ಇಕನಾಮಿಕಲಿ ನಮ್ಮ ರಾಷ್ಟ್ರವನ್ನು ನಾವು ಚೆನ್ನಾಗೆ
ಮೇಲ್ ತಗೊಂಡು ಹೋಗಬಹುದು. ಪೊಲ್ಯೂಷನ್ ಲೆಸ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ, ಕಾಯಿಲೆಗಳು ಕಮ್ಮಿ ಆಗುತ್ತೆ, ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ, ಎಲ್ಲವೂ ಇದೆ ಸರ್. ಸೊ ಬೇಸಿಕ್ ಆಗಿರೋದು ಅದೇ ಮಾಡಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಡ್ರೈನೇಜ್ ಸಿಸ್ಟಮ್ ಸ್ವಲ್ಪ ಎಲ್ಲ ಕಡೆನೂ ತುಂಬ ವರ್ಸ್ಟ್ ಇದೆ. ಸಣ್ಣ ಮಳೆಗೆ ಅಂಡರ್ ಪಾಸಲ್ಲೆಲ್ಲ ಸ್ವಲ್ಪ ನೀರು ನಿಂತೋಗ್ಬಿಡುತ್ತೆ. ನಮ್ಮ ಬೆಂಗಳೂರಲ್ಲಿ ನಾನು ನೋಡಿದಾಗಿಂದಲೂ ನೀರು ನಿಂತಿದ್ದು ನೋಡೇ ಇಲ್ಲ, ಎಂತೆಂಥ ಮಳೆನೋ ಬಂದಿದೆ. ಬಟ್ ಇವಾಗ ಸ್ವಲ್ಪ ಒಂದು 8-10 ವರ್ಷದಿಂದ ನೀರು ನಿಲ್ತಾ ಇದೆ. ಯಾಕೆ ನಿಲ್ತಾ ಇದೆ ಅದನ್ನು ನೋಡಿ ಸರ್ ಮೊದಲು. ಅದೆಲ್ಲ ಕುಡಿಯೋ ನೀರು ಇವಾಗ ಸೇರ್ಕೊಳ್ತಾ ಇದೆ. ಹೇಳಬೇಕು ಅಂದರೆ ಈ ಕೆಲವು ಕಡೆ ಫ್ಲೈಓವರು ಅಂಡರ್ ಪಾಸ್ಗೆ ಅಂತ ಮಾಡಿರೋ ಕೆಲಸಗಳು ಎಲೆಕ್ಷನ್ಗೆ ಅಂತ 6 ತಿಂಗಳ ಮುಂಚೆನೇ ನಿಂತೋಯ್ತು. ಈಗ ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡಿ ಈಗ ಅವಸ್ಥೆ ಪಡ್ತಿರೋ ಜನಗಳನ್ನ ಅದೆಲ್ಲ ಓವರ್ಕಮ್ ಮಾಡಬೇಕು. ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಳ್ಳೆಯದು, ಇಲ್ಲ ಅಂದರೆ ಈಗ ಆಗಿರೋ ಖರ್ಚುಗಳು ಆದಷ್ಟು ವೇಸ್ಟ್ ಆಗ್ಬಿಡುತ್ತೆ ಅನ್ನೆಸರಿಯಾಗಿ. ಓಕೆ, ಈಗ ಜಾಲಹಳ್ಳಿ ಕ್ರಾಸಲ್ಲಿ ಒಂದು ಅಂಡರ್ ಪಾಸ್ ಶುರು ಮಾಡೋದು, ಈಗ ಈ ಸರ್ಕಾರ ಬಂದಮೇಲೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅವರು BJP ಅವರು ಮಾಡಿದ್ದಾರೆ, ನಾವು ಯಾಕೆ ಮಾಡಬೇಕು ಅನ್ನೋದು ಆ ಒಂದು ಉದ್ದೇಶ ಇರಬಾರ್ದು. ಯಾಕಂದರೆ ಜನರು ಒಳ್ಳೆಗೋಸ್ಕರ ಒಳ್ಳೆಯದಕ್ಕೋಸ್ಕರ ಅಂತ ಶುರು ಮಾಡಿರೋ ಇಂಥ ಕೆಲಸಗಳು ಖಂಡಿತ ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾದ್ರೆ ಈಗಿನ ಅಭ್ಯರ್ಥಿಗಳಿಗೆ ನೀವು ಮೆಟ್ರೋ ಬಗ್ಗೆ ಹೇಳಿದ್ದೀರಾ? ಹೌದು. ಸೊ ನಾವು ಆದಷ್ಟು ನಮ್ಮ ಮಾಧ್ಯಮ ಅವರಿಗೆ ತಲುಪುವಂಥ ವ್ಯವಸ್ಥೆ ಆಗಬೇಕು. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಸತ್ಯಕ್ಕೆ ಯಾವಾಗಲೂ ಗೆಲುವು ಸರ್, ಸತ್ಯನೇ ಗೆಲ್ಲೋದು. ಸುಳ್ಳು ಸೋಲುತ್ತೆ, ಸತ್ಯ ಗೆಲ್ಲುತ್ತೆ. ಎಂ ಕೃಷ್ಣಪ್ಪ ಅವ್ರಿಗೆ ಜೈ. ಪ್ರಿಯಾ ಕೃಷ್ಣ ಅವ್ರಿಗೂ ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ಎಂ ಕೃಷ್ಣಪ್ಪ ಅವರು ಹಾಗೂ ಪ್ರಿಯಾ ಕೃಷ್ಣ ಅವ್ರಿಗೆ. ಯಾವತ್ತೂ ಸತ್ಯಕ್ಕೆ ಜಯ ಅನ್ನೋಕ್ಕೆ ಇದೇ ಮೀನು. ಯಾವ ಮೋದಿ ಮುಂದೆ ರೋಡ್ ಶೋ ಮಾಡಿ ಬೀದಿ ಬೀದಿ ನಾಟಕ ಆಡಿ ಮಾಡಿದ್ರೂ ಏನು ಕರ್ನಾಟಕದಲ್ಲಿ ಗುಜರಾತಿಗಳ ಆಟ ನಡೆಯಲ್ಲ. ಗುಜರಾತಿಗಳ ಆಟ ಇಲ್ಲಿಗೆ ಬಂದಾಗಿದೆ. ನಂದಿನಿನೂ ನಮ್ಮದೇ, ಕಾಂಗ್ರೆಸ್ಸು ನಮ್ಮದೇ. ಹಿಂದೆ ಅಭಿವೃದ್ಧಿಗಳೆಲ್ಲ ಸರಿಯಾಗಿ ಆಗ್ತಿರಲಿಲ್ಲ ಅಂತ ಇನ್ನು ಮುಂದೆ ಆಗುತ್ತೆ ಅಂತ ಎಷ್ಟು ಭರವಸೆ ಇದೆ? 100 ಕ್ಕೆ 100 ಕೊಡ್ತೇವೆ, ಅಭಿವೃದ್ಧಿ ಆಗುತ್ತೆ. ಹಿಂದೆ ಇತ್ತಲ್ಲ ಸರ್ಕಾರ ಅಭಿವೃದ್ಧಿ ಮಾಡಿದೆ ನೋಡಿ, ನೋಡಿ ಏನು ಅಭಿವೃದ್ಧಿ ಮಾಡಿದೆ ನೋಡಿ, ಎಲ್ಲ ಹೆಂಗಿದೆ ಗಲೀಜುಗಳು ನೋಡಿ. ಓಕೆ, ಇನ್ನು ಮುಂದೆ ಇದೆಲ್ಲ ಸರಿಯಾಗುತ್ತೆ ಅಂತ? ಖಂಡಿತ ಸರಿ ಹೋಗುತ್ತೆ. ಓಕೆ, ಕೃಷ್ಣಪ್ಪಾಜಿ ಅವರು ಇದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಪ್ರಿಯಾ ಕೃಷ್ಣ ಅವರು ಇದ್ದಾರೆ, ಮೇಲ್ಗಡೆ ಸಿದ್ದರಾಮಯ್ಯ ಅವರು ಇದ್ದಾರೆ, ಎಲ್ಲ ತುಂಬ ಚೆನ್ನಾಗುತ್ತೆ ಅಂತ ನಿಮ್ಮ ಭರವಸೆ. ಆಲ್ಮೋಸ್ಟ್ ಎಲ್ಲ ಕಡೆ ಕಾಂಗ್ರೆಸ್ಗಳದ್ದು MLA ಕ್ಯಾಂಡಿಡೇಟು ಗೆದ್ದಿರೋದು, ಕಾಂಗ್ರೆಸ್ದು ಪವರ್ ರೈಸ್ ಆಯಿತು ಅಂತ ಅನ್ನಿಸ್ತಾ ಇದೆ. ಖಂಡಿತ ಖಂಡಿತ ರೈಸ್ ಆಗಿದೆ. ಉತ್ತರ ಹೇಳದಲ್ಲ, ಆಗಲೇ ಹೇಳ್ದಂಗೆ, ಸತ್ಯಕ್ಕೆ ಯಾವಾಗಲೂ ಜಯ. ಜನರು ಅಭಿವೃದ್ಧಿಗಳು ಮುಂದೆ ಏನೇನಾಗಬೇಕಂತ ಮುಂಚೆನೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಮೋಸ್ಟ್ಲಿ. ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿ ಈಡೇರಿಸ್ಕೊಡ್ತಾರೆ ಅಂತ ನಮ್ಮಲ್ಲಿ ಗ್ಯಾರಂಟಿ ಇದೆ. ಇಡೀ ಇಂಡಿಯಾಗೆ ಕರ್ನಾಟಕ ಚುನಾವಣೆ, ಲೋಕಸಭಾ ಚುನಾವಣೆಗೆ ಇದೇ ದಿಕ್ಸೂಚಿ. ಕರ್ನಾಟಕ ಇಂಡಿಯಾ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ಸೇ ಮೇಲ್ಗೈ ಸಾಧಿಸುತ್ತೆ. ನಮ್ಮ UPA ಸರ್ಕಾರನೇ ಬರೋದು, NDA ಸರ್ಕಾರನ ಮುಗಿಸ್ತೀವಿ. ಈಗ ಗೆದ್ದಿದೆ, ಓಕೆ, ಎದುರಾಳಿಗಳಿಗೆ ಏನು ಹೇಳ್ತೀರಾ? ಎದುರಾಳಿಗಳು ಮನೆಗೆ ಹೋದ್ರಲ್ಲ, ಮನೇಲಿ ಬಚ್ಚಿಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನು ಹೇಳ್ತೀವಿ? ಎದುರಾಳಿಗಳೇ ಇಲ್ಲ, ಎದುರಾಳಿಗಳು ಏನು ಹೇಳೋದು, ಎದುರಾಳಿಗಳೇ ಇಲ್ವಲ್ಲ. ಎದುರಾಳಿ ಇದ್ರೆ ತಾನೇ ಹೇಳೋಕ್ಕಾಗೋದು, ಎದುರಾಳಿನೇ ಇಲ್ಲ. ಕಾಂಪಿಟೇಷನ್ ಅಂತ ಪಕ್ಷಗಳು ಇದ್ರೆ ಯಾವುದು? ವಿಜಯನಗರ ಗೋವಿಂದನಗರದಲ್ಲಿ ಕಾಂಪಿಟೇಷನ್ ಅವರೇ ಇಲ್ಲ. ಅವ್ರು ಮಾಡಿದಂಥ ಒಳ್ಳೆ ಕೆಲಸ ಅವರು ನಿಜವಾಗ್ಲೂ ಗೆಲುವು ಕಾಪಾಡ್ತಿದೆ ಅಷ್ಟೇ ಹೇಳ್ಬೋದು. ಅವ್ರ ಗೆಲುವಿಗೆ ಒಂದು ಅರ್ಥ ಕೊಟ್ಟಿದೆ, ಅವ್ರು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳಾಗಲಿ, ಏನು ಮಾಡಿದ್ದಾರೆ ಅಭಿವೃದ್ಧಿಗಳು ಏನೇನು ಮಾಡಿದ್ದಾರೆ, ಅವ್ರಿಗೆ ಗೆಲುವು ಕೊಟ್ಟಿದೆ. ಓಕೆ, ಎಷ್ಟು ವೋಟ್ಗಳಿಂದ ಲೀಡಿಂದ ಗೆದ್ದಿರೋದು? ನಾವು ವಿಜಯ ಸಾಧಿಸಿದ್ದಕ್ಕೆ ನಾವು ಬಂದಿದ್ದೀವಿ, ಇನ್ನೂ ನಾವು ಟಿವಿ ನೋಡಿಲ್ಲ. ಓಕೆ, ಒಟ್ಟಿನಲ್ಲಿ ವಿನ್ ಆಗಿದೆ ಅಂತ ನಾವು ಬಂದಿದ್ದೀವಿ. ವಿನ್ ಆಗಿದೆ ಅಂತ ಆಲ್ರೆಡಿ ವೋಟಿಂಗ್ ಕೌಂಟ್ ಇನ್ನೂ ಗೊತ್ತಾಗಿಲ್ಲ. ಖಂಡಿತ ಖಂಡಿತ.